ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಪಬುವಿ. ನಾನೀಗ ಟ್ಯಾರಿಸಿಗೆ ಬಂದೆ, ಜೋರು ಮಳೆ ಬರ್ತಾ ಉಂಟು, ವ್ಲಾಗ್ ಶುರು ಮಾಡುವ ಅಂತ ಬಂದೆ. ನನಗೀಗೊಂದು ನಾನೊಂದು ಕೆಲಸ ಮಾಡಲಿಕ್ಕೆ ಹೊರಟದ್ದು, ಹಾಗೆ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ಅಂತ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೊರಗಡೆ ತುಂಬ ಮಳೆ ಬರ್ತಾ ಇರೋ ಕಾರಣ ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ಲಿಕ್ಕಿಲ್ಲ, ಹಾಗಾಗಿ ಸ್ಪೀಕರ್ ಹಿಡ್ಕೊಂಡು ಮಾತಾಡ್ತಾ ಇದ್ದೇನೆ. ಇರಲಿ, ಮೇನ್ ವಿಷಯಕ್ಕೆ ಬರ್ತೇನೆ. ಈಗ ನಾನೀಗ ಅಟ್ಟಕ್ಕೆ ಹೋಗ್ತಾ ಇದ್ದೇನೆ. ಅಟ್ಟ ಅಂದರೆ ಹಳೆ ಮನೆಗಳಲ್ಲಿ ಮನೆ ಮೇಲೆ, ಅಂದರೆ ಟ್ಯಾರಿಸ್ ಮನೆ ಅಲ್ಲ, ಹಂಚಿನ ಮನೆಗಳಲ್ಲಿ ಮನೆಯ ಮೇಲೆ ಇರುವಂಥ ಪ್ಲೇಸು. ನಮ್ಮ ಭಾಷೆಯಲ್ಲಿ ಮತ್ತು ಕನ್ನಡ, ನಾವಿಲ್ಲಿ ಲೋಕಲ್ಸ್ ಅಂದರೆ ಈ ದಕ್ಷಿಣ ಕನ್ನಡ ಇಲ್ಲೆಲ್ಲ ನಾವು ಅಟ್ಟ ಅಂತಲೇ ಹೇಳೋದು. ಅದಕ್ಕೆ ಬೇರೆ ಏನಾದರೂ ಹೇಳ್ತಾರೆ, ವರ್ಡ್ ಉಂಟಾ ನಂಗೆ ಗೊತ್ತಿಲ್ಲ. ಉಪ್ಪರಿಗೆ ಅಂತ ನಾವು ಮಾತಾಡೋ ಹೇಳ್ತೇವೆ, ಆದರೆ ನನಗೆ ಹೋಗ್ತಾ ಇರೋದು ಉಪ್ಪರಿಗೆಗೆ ಅಲ್ಲ. ಉಪ್ಪರಿಗೆ ಅಂದರೆ ಅಡಿಕೆ ಎಲ್ಲ, ಅಡಿಕೆ ಮತ್ತು ತೆಂಗು ಎಲ್ಲ ಸ್ಟಾಕ್ ಇಡ್ತಾರೆ, ಅಂಥದ್ದೊಂದು ಪ್ಲೇಸ್ ನಮ್ಮಲ್ಲಿ ಬೇರೆ ಇದೆ. ಬಟ್ ನಾನೀಗ ಅದನ್ನು ಈಗ ಅಲ್ಲಿಗೆ ನಾನು ಹೋಗ್ತಾ ಇರೋದಲ್ಲ, ನಾನು ಅಟ್ಟಕ್ಕೆ ಹೋಗ್ತಾ ಇದ್ದೇನೆ. ಅಟ್ಟ ಅಂದರೆ ಅಲ್ಲಿ ಹೋದ ಮೇಲೆ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಅದು ಹೇಗಿರೋ ಪ್ಲೇಸ್ ಅಂತ. ತೋರಿಸ್ತೇನೆ. ನಮಗೆ ಬೇಡದ ವಸ್ತು, ಆದರೆ ಬಿಸಾಡಲಿಕ್ಕೆ ಆಗದೇ ಇರುವಂಥ ವಸ್ತು, ಅಂದರೆ ಯಾವಾಗಾದರೂ ಬೇಕಾಗುವಂಥ ವಸ್ತು. ನಾವೀಗ ನಮ್ಮ ಮನೆಗಳಲ್ಲಿ ಎಷ್ಟೋ ಆ ಟೈಪ್ ಎಂದು ಇರ್ತದೆ ಅಲ್ವಾ, ವಸ್ತುಗಳು ಕೆಲವು ಬೇಡ ಆದರೆ ಬಿಸಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ವಸ್ತುಗಳು ಎಷ್ಟೋ ಇರ್ತದಲ್ಲ, ಸ್ವಲ್ಪ ವ್ಯಾಲ್ಯೂಯಬಲ್ ಕೂಡ ಇರ್ತದೆ ಹಳೆ ವಸ್ತು ಅಂತೇಳಿ. ಅಂಥದ್ದನ್ನೆಲ್ಲ ಒಂದು ಇಡಲಿಕ್ಕೆ ಒಂದು ಜಾಗ, ನಂಗೆ ಅಲ್ಲಿಂದ ಏನೋ ಒಂದು ಬೇಕಿತ್ತು, ಹಾಗಾಗಿ ನಾನೀಗ ಅಲ್ಲಿಗೆ ಏಣಿ ಇಟ್ಟು ಹೋಗ್ತೇನೆ. ಹಾಗಾಗಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡುವ, ಎಷ್ಟೋ ಜನರಿಗೆ ಅಟ್ಟ ಅಂದರೆ ಎಂತ ಅಂತ ಗೊತ್ತಿರಲಿಲ್ಲ, ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡುವ, ನಿಮಗೂ ಆ ನಮ್ಮ ಮನೆಯ ಅಟ್ಟವನ್ನು ನಿಮಗೆ ತೋರಿಸುವ ಅಂತ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬನ್ನಿ ಈಗ ಅಟ್ಟಕ್ಕೆ ಹೋಗುವ. ನೋಡಿ, ಇದು ಆ ಪ್ಲೇಸು, ಅಂದರೆ ಇದೀಗ ಹೋಗ್ಲಿಕ್ಕೆ ಇರುವಂಥ ಜಾಗ. ಇದಿಷ್ಟೇ ಓಪನ್, ಇದಕ್ಕೆ ಯಾವುದೇ ಮೆಟ್ಟಿಲುಗಳು ಏನಿಲ್ಲ. ನೋಡಿ, ಇದೊಂದು ಮರದ ಮುಚ್ಚಿಗೆ, ಈ ಮರದ ಮುಚ್ಚಿಗೆ ಇದೇ ಟೈಪ್ ಇಲ್ಲಿ ಮುಚ್ಚುವಂಥದ್ದು. ಇಲ್ಲಿ ಮರದ ಸಣ್ಣ ಸಣ್ಣ ಹಲಿಗೆ ಉಂಟಲ್ಲ, ಅದನ್ನೇ ಮುಚ್ಚಿ ಇಲ್ಲಿ ಕ್ಲೋಸ್ ಮಾಡುವಂಥದ್ದು. ಇಲ್ಲಿಗೆ ಏಣಿ ಅಂತ ಇರುವುದಿಲ್ಲ, ಏಣಿ ಇಟ್ಟು ಹತ್ತುವಂಥದ್ದು. ಈಗ ನಿಕ್ಕಿ ಏಣಿ ಇಡ್ತಾ ಇದ್ದಾನೆ ನಮಗೆ ಅಲ್ಲಿ ಹೋಗಲಿಕ್ಕೆ. ಇದನ್ನು ಅಲ್ಲಿ ನಾನಾಗ ಓಪನ್ ತೋರಿಸಿದೆ ಅಲ್ಲ, ಅಲ್ಲಿಗೆ ಸರಿಯಾಗಿ ಇಡಬೇಕು. ಒಂಚೂರು ಸರಿ ಮಾಡೋಕ್ಕಕ್ಕ ಮಗ. ನೀನು ಮೊದಲು ಹತ್ತಿರ, ನಾನು ಹತ್ತೋಗಿ ಇಲ್ಲಿ ಯಾರಿದ್ದು ಹಿಡ್ಕೊಂಬಲ್ಲ. ಅನು ಆಯ್ತ, ನಿನಗೆ ಅನು ಹಿಡ್ಕೊಳ್ತೆ. ನೋಡಿ, ಇದು ಮರದ ಒಂದು ಡೋರ್ನ ಟೈಪ್, ಹಳೆ ಒಂದು ಚೀಲಕಾಲ ಉಂಟು. ನೋಡಿ, ಈ ಡೋರನ್ನು ನಾವು ಹಾಕೋದಿಲ್ಲ, ನಮಗೆ ಬೇಕಾಗುವಾಗ ಅದನ್ನು ಇಲ್ಲಾಂದರೆ ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದನ್ನು ಈ ರೀತಿ ಕ್ಲೋಸ್ ಮಾಡಿದರೆ ನೋಡಿ, ಇದು ಡೋರ್ ಥರ ಇತ್ತು, ಇದೀಗ ನಾವು ಬಂದ ಜಾಗೆ. ಇದನ್ನು ಹೀಗೆ ಕ್ಲೋಸ್ ಮಾಡಿದರೆ ಇದು ಫುಲ್ ಕ್ಲೋಸ್ ಆಯಿತು. ವಾಪಸ್ ತೆಗೀತೇನೆ. ಇದು ಡೋರ್ ನೋಡಿ, ಹೀಗೆ ಇದು ನಾವು ಬಂದ ಜಾಗ ಏಣಿ. ನೆಕ್ಸ್ಟ್ ಇಲ್ಲಿ ನಿಮಗೆ ತೋರಿಸ್ತೇನೆ, ಬಟ್ ಅದು ಇಲ್ಲಿ ಕ್ಲೀನ್ ಅಂತೆಲ್ಲ ಇಲ್ಲ, ಇದು ಅಂದರೆ ಅಟ್ಟ ಇರುವ ಇದು ಹಾಗೆ ಪ್ಲೇಸ್ ನೋಡಿ. ಇದು ಮಣ್ಣಿಂದು,
ಧೂಳೆಲ್ಲ ಉಂಟು. ಇದು ಮಣ್ಣು, ಮಣ್ಣಿನ ನೆಲ. ಹಾಗೆ ಇದೊಂದು ಪ್ಲೇಸ್ ನೋಡಿ, ಈ ರೀತಿ ಇರುವಂಥದ್ದು ಮುಚ್ಚಿಗೆಯಾಗಿ. ಇದರ ಹೈಟ್ ನೋಡಿ, ಇಲ್ಲಿ ಸ್ಟ್ರೈಟಾಗಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಈ ರೀತಿ ಬಗ್ಗಿಯೇ ಹೋಗಬೇಕಷ್ಟೆ. ಸ್ಟ್ರೈಟ್ ನಿಟ್ಟರು ಇತ್ತು ನಮ್ಮ ತಲೆಗೆ ತಾಗ್ತದೆ. ಮತ್ತು ಇಲ್ಲೆಲ್ಲ ಈ ಥರ ಪಕ್ಕಾಸು ಟೈಪ್ ಉಂಟು, ಹಾಗಾಗಿ ಬಗ್ಗಿಕೊಂಡೇ ಹೋಗೋದು, ಈ ರೀತಿಯೇ ಹೋಗಬೇಕಷ್ಟೆ. ಕೊಡು. ನಾವು ಈ ಥರ ಇದೆಲ್ಲ ಓಲ್ಡ್ ಬರಣಿ ನೋಡಿ, ಹೀಗೆ ನಮಗೆ ಇದೆಲ್ಲ ಇದೇನಾಗಿದೆ ಅಂದರೆ ಸೇರೆ ಅಂತ ಹೇಳ್ತೇವೆ, ಕ್ರ್ಯಾಕ್ ಬಂದಿರ್ತದೆ. ಅಂದರೆ ಇದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಹಳತು. ಇಂಥದ್ದನ್ನೆಲ್ಲ ಇಲ್ಲಿಟ್ಟಿದ್ದೇವೆ. ಇದನ್ನು ನೋಡಿ, ಮಣ್ಣಿನ ಪಾತ್ರೆ ಅದು. ಇಲ್ಲೆಲ್ಲ ನೋಡ್ಬೋದು ನೀವು, ಮಣ್ಣಿನ ಪಾತ್ರೆಗಳು, ಭರಣಿ, ಹೀಗೆ ಈ ಥರದ ವಸ್ತುಗಳನ್ನು ನಾವು ಇಲ್ಲಿ ಹಾಕಿದ್ದೇವೆ. ಮೊದಲು ಇಲ್ಲಿ ತುಂಬ ಮೆಡಿಸಿನ್ ಎಲ್ಲ ಮಾಡ್ತಾಯಿದ್ರು, ಹಾಗಾಗಿ ಅಂಥ ಅದಕ್ಕೆಲ್ಲ ಯೂಸ್ ಮಾಡಿಕೊಂಡಿದ್ದ ಪಾತ್ರೆಗಳು ಎಲ್ಲ ಇಲ್ಲಿ ಉಂಟು. ನಮ್ಮ ಅಟ್ಟದಲ್ಲಿ ನಾವು ಇರುತ್ತೆ ಈ ಥರದ್ದೆಲ್ಲ ಇಟ್ಟಿದ್ದೇವೆ. ಇದೆಲ್ಲ ತಾಮ್ರದ್ದು, ಹಿತ್ತಾಳೆದೆಲ್ಲ ಪಾತ್ರೆ, ಇದೆಲ್ಲ ಕಲ ಇಲ್ಲ ಈಗ. ಹಾಗಾಗಿ ಒಂದು ಓಲ್ಡ್ ಫ್ಯಾನ್ ಕೂಡ ಉಂಟು. ಈ ಥರ ನಾವು ಇದನ್ನು ಯೂಸ್ ಮಾಡ್ತಾಯಿದ್ದೆ. ಅಂದರೆ ಇದು ಹೈಟ್ ನೋಡಿ, ಇಷ್ಟೇ ಗ್ಯಾಪ್ ಇರೋದು. ಇಲ್ಲಿ ಬಗ್ಗಿಕೊಂಡೇ ಹೋಗಬೇಕು. ಈ ಥರ ವಸ್ತುಗಳನ್ನೆಲ್ಲ ಬಿಸಾಡ್ಲಿಕ್ಕಂತೂ ಆಗೋದಿಲ್ಲ, ನಮಗೆ ಅದು ಬೇಕು. ಹಾಗಾಗಿ ಕೆಳಗೆ ಇಟ್ಟುಕೊಂಡ್ರೆ ನಮಗೆ ಜಾಗ ಸಾಕಾಗೋದಿಲ್ಲ. ಇದು ಅಟ್ಟ ಅಂದರೆ ಈ ಥರ ಪ್ಲೇಸ್ ನಮ್ಮದು. ಆಮೇಲೆ ಮಣ್ಣಿನ ನೆಲ, ನಾನು ಹೇಳಿದಾಗೆ. ನಾನೀಗ ಇಲ್ಲಿ ಬಂದದ್ದು, ಒಂದು ಐಟಮ್ ಬೇಕಿತ್ತು ನನಗೆ, ಹಾಗೆ ಅದನ್ನು ತಗೊಂಡೋಗ್ಲಿಕ್ಕೆ ಅಂತ ಬಂದದ್ದು. ಎಂತ ಅಂತ ತೋರಿಸ್ತೇನೆ ನೋಡಿ. 83-84 ಒಂದು ಫೋಟೋ ಸಿಕ್ಕಿತ್ತು ನನಗೆ, ನೂಜಿಬೇಲು ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ನನ್ನ ಹಸ್ಬೆಂಡಿಂದ ಅಂತ ನೋಡ್ತಾ ಇದ್ದೆ, ಆಮೇಲೆ ಗೊತ್ತಾಯ್ತೀನಿ ನನ್ನ ಹಸ್ಬೆಂಡ್ ಅಲ್ಲ, ನನ್ನ ಅತ್ತಿಗೆ ಫೋಟೋ ಇದು. ಇಲ್ಲಿದ್ದಾರೆ ಇವರು, ನನ್ನ ಅತ್ತಿಗೆ. ನನ್ನ ಅತ್ತಿಗೆ 7th ಇರುವಾಗಿನ ಫೋಟೋ ಇದು, 1983-84. ನಾನೀಗ ಬಂದದ್ದು ಇದಕ್ಕೋಸ್ಕರ ಆಯಿತಾ. ಇಲ್ಲಿ ಒಂದು ಟ್ರಂಕ್ ಇತ್ತು, ಟ್ರಂಕ್ ಅಂದರೆ ಗೊತ್ತಾಗ್ಬೋದು, ಈ ಥರ ಕಬ್ಬಿಣದ ಪೆಟ್ಟಿಗೆ. ಇದು ನನಗೆ ಬೇಕಿತ್ತು, ನಾನು ಮೊದಲೇ ಆಗಲೋ ಬಂದಿರೋ ನೋಡಿದ್ದೆ. ಆಮೇಲೆ ನೋಡಿ, KP Murali ಅಂತ ಇದೆ, ನನ್ನ ಹಸ್ಬೆಂಡ್ ಇದ್ದಿದ್ದು. ಅವರು ಹಾಸ್ಟೆಲಲ್ಲಿ ಇರುವಾಗ ಯೂಸ್ ಮಾಡಿದಂಥ ಟ್ರಂಕ್ ಅಂತೆ. ನನಗೆ ಇದು ಬೇಕಿತ್ತು, ಹಾಗಾಗಿ ಇದಕ್ಕೋಸ್ಕರ ನಾನು ಬಂದದ್ದು. ಒಂದು ನನ್ನ ಹಸ್ಬೆಂಡ್ನ ಟ್ರಂಕ್ ಅಂತ ಸ್ವಲ್ಪ ಇದು. ಆಮೇಲೆ ನನಗೆ ಈ ಪೆಟ್ಟಿಗೆ ಬೇಕಿತ್ತು, ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಒಂದು ಪೆಟ್ಟಿಗೆ ಇದ್ರೆ ಒಳ್ಳೆದಿತ್ತು ಅಂತ. ಹಾಗೆ ನನಗೆ ಇದು ನೆನಪಾಯಿತು, ಹಾಗೆ ಬಂದೆ. ಹಾಗಾದ್ರೆ ಬೀಗಲ ಮಗದು. ಹಾಂ, ಇದು ನೋಡಿ, KP Triveni ಅಂತ ಇದೆ. ತ್ರಿವೇಣಿ ಅಂದರೆ ನನ್ನ ಅತ್ತಿಗೆ, ನನ್ನ ಹಸ್ಬೆಂಡ್ನ ಅಕ್ಕ. ಎರಡು ಜನ ಮಕ್ಕಳವರು, ಹಾಗೆ ಅಕ್ಕ ಮತ್ತು ತಮ್ಮಂದು ಟ್ರಂಕ್ ಅಂದರೆ ಅವರು ಹಾಸ್ಟೆಲಿಗೆ ಹೋಗ್ತಾ ಇರುವಾಗ ಯೂಸ್ ಮಾಡಿದಂಥ ಟ್ರಂಕ್ ಇದು. ಅದನ್ನೆಲ್ಲ ಹಳೆ ಬಟ್ಟೆ ಇರಬೇಕು, ಅದು ಇನ್ನೂ ಕೂಡ ಹಾಗೆ ಇದೆ ನೋಡಿ. ಈ ಲೆಟ್ರು KP Bhat, ಇದು ನನ್ನ ಮಾವ ಬರೆದದ್ದು, ಅಪ್ಪ ಮಗಳಿಗೆ ಬರೆದಂಥ ಲೆಟರ್ ಇದು. ನನ್ನ ಅತ್ತಿಗೆ ವ್ಲಾಗ್ ನೋಡ್ತಾ ಇದ್ರೆ ಅವರಿಗೆ ಭಾರಿ ಖುಷಿಯಾಗ್ಬೋದು. ಈಗ ಹಳೆಯ ಲೆಟರ್ ನೋಡಿ. ಹಾಗೇ ಇದೆ ಇದು, ನೀರ್ಲಿ ತೆಗೆದಿಡುವ. ನನಗೆ ಯಾವುದಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಕಂಪೇರ್ ಮಾಡಿದರೆ ಈ ಪೆಟ್ಟಿಗೆಗಿಂತ ಇದು ತುಂಬ ಹಳತು, ಆಮೇಲೆ ಇದು ಸ್ವಲ್ಪ ಗಟ್ಟಿ ಜಾಸ್ತಿ ಉಂಟು. ಇದಾವ್ತಿ ತಾಳಿ ಮಗ, ನನಗೆ ಜಾಗ ಇಲ್ಲ. ಇದು ಜಾಗ ಇದ್ದು ನೋಡಿ, ಏನಾಗಿದ್ದಕ್ಕೂ ಅಪ್ಪ ಅಂದು ನೋಡಿ. ಇದು ಎರಡೂ ಟ್ರಂಕ್ ನನಗೆ ಬೇಕು, ನಾನು ಎರಡನ್ನು ಕೂಡ ಯೂಸ್ ಮಾಡ್ತೇನೆ.
ಆದರೆ ಎರಡು ಒಟ್ಟಿಗೆ ಕಳಗ ತಗೊಂಡು ಹೋಗಿ ಹಾಕೋದಕ್ಕೆ ಈಗ ಒಮ್ಮೆ ಇದನ್ನು ತಗೊಂಡು ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಇದರೊಳಗೆ ಇಂತ ಇದ್ದು ಅಂದರೆ ಇಡೀ ಕೆಳಕೊಂಡು ಹೋಗ ಅಂತಾರೆ, ಇಲ್ಲಿ ಹಾಕಿಕೊಂಡು ಹೋಗಲಕ್ಕಲ್ಲ ನಾವು. ಲಾಕ್ ಆಗಿದೆ ನೋಡಿ, ಎಷ್ಟು ವರ್ಷದಿಂದ ಲಾಕ್ ಆಗಿದೆ. ಏನ ಈಗ ತೆಗಿಲಿಕ್ಕೆ ಕೀ ಅಂತೂ ಇಲ್ಲ ನಮ್ಮಲ್ಲಿ. ನಾನೀಗ ಕ್ಲಿಪ್ಪನ್ನು ಯೂಸ್ ಮಾಡಿ ಓಪನ್ ಮಾಡಲಿಕ್ಕೆ ಆಗ್ತದ ನೋಡ್ತೇನೆ. ಹಿಂಗೆ ಹಾಕೋದು ನನಗೆ ಅಂತೇನು ಗೊತ್ತಿಲ್ಲ. ಸೊ ಒಂದು ಟ್ರೈ ಮಾಡೋದಷ್ಟೇ, ನಂಗೆ ಗೊತ್ತಿಲ್ಲ ಈ ಹ್ಯಾರ್ಪಿನ್ ಯೂಸ್ ಮಾಡಿ ಓಪನ್ ಮಾಡೋದು ಹೇಗೆ ಅಂತ. ಇಲ್ಲ ಅವ್ಲ ಓಕೆ, ಫೈನಲಿ ಇದಿಲ್ಲಿಂದ ಓಪನ್ ಅಂತೂ ಆಗೋದಿಲ್ಲ. ಹಾಗಾಗಿ ಇದು ಎರಡು ಟ್ರಂಕನ್ನು ಕೂಡ ನಾನು ಕೆಳಗೆ ತಗೊಂಡು ಹೋಗುವಂತ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ನನಗೆ ಹೇಗಿದ್ರೂ ಅದು ಯೂಸ್ ಆಗ್ತದೆ, ಅಂದರೆ ಏನಾದರೂ ಇಡ್ಲಿಕ್ಕೆಲ್ಲ ಬೇಕಾಗ್ತದೆ, ಕೆಲ ಸುಮ್ಮನೆ ವಾಪಸ್ ಇನ್ ಹೊಸ್ತಿ ಹಾಕಿ ತಗೊಳ್ಳೋದು ಅಂತೇಳಿ. ಹಾಗಾಗಿ ಎರಡು ಟ್ರಂಕನ್ನು ಕೂಡ ಕೊಂಡೋಗ್ತೇನೆ. ಆಮೇಲೆ ಪೇಂಟ್ ಮಾಡೋದು ಅದಂದರೆ ಮಣ್ಣು ಒಂದೆಲ್ಲ ಹಾಳಾಗಿದೆ, ಅದೆಲ್ಲ ಎಂತ ಅಂತ ಮತ್ತೆ ಪ್ಲ್ಯಾನ್ ಮಾಡುವ. ಎಂಥಕ್ಕೂ ಫಸ್ಟಿಗೆ ಇದು ಓಪನ್ ಆಗೋದಿಲ್ಲ, ಅಂದರೆ ನನ್ನ ಹಸ್ಬೆಂಡ್ ಟ್ರಂಕು ಓಪನ್ ಆಗ್ತಾ ಇಲ್ಲ. ಸೊ ಕೆಳಗೆ ಕೊಂಡೋಗ್ತೇವೆ, ಅವ್ರು ಓಪನ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ಹಾಗೆ ಕೆಳಗೆ ತಗೊಂಡು ಹೋಗ್ತೇವೆ. ನಾನೀಗ ಓಪನ್ ಆದೇ ಇದ್ರದ್ದು ಇದು ಹೇಗೂ ಹಳೆ ಬಟ್ಟೆ, ಇದನ್ನೆಲ್ಲ ತೆಗೆದು ಇಲ್ಲೇ ಹಾಕಿ ನಾನು ಖಾಲಿ ಟ್ರಂಕನ್ನು ತಗೊಂಡು ಹೋಗ್ತೇನೆ. ಯಾಕಂದರೆ ಬೇಡ ಬೇಡ ಇದೆಲ್ಲ ಬೇಡ, ಸುಮ್ಮನೆ ನಾನು ಕೆಳಗೆ ತಗೊಂಡು ಹೋದ್ರೆ ವೇಸ್ಟ್. ಈ ಕೆಳಗೆ ಈ ಸ್ಟೆಪ್ಪಲ್ಲಿ ಇಳಿಬೇಕೀಗ. ಅಲ್ಲಿಂದ ಕೆಳಗೆ ನೋಡಿ ಕೆಂಪು ಮೆಟ್ಲು ಕಾಣ್ತಾ ಉಂಟಲ್ಲ, ಅದು ನಮ್ಮ ಮನೆಗೆ ಕೆಳಗೆ ಹಾಲಿಗೆ ಹೋಗುವಂಥದ್ದು. ಅದು ಕೂಡ ತುಂಬ ಡೀಪ್ ಇರುವಂಥ ಸ್ಟೆಪ್ಪು, ಹಾಗಾಗಿ ಇಲ್ಲಿ ಬಿದ್ದರೆ ಅಡ್ರೆಸ್ ಇಲ್ಲ, ಒಂದು ಈ ಕಡೆ ಒಂದು ಈ ಕಡೆಗೆ ಹೋಗ್ತದೆ. ಅದು ಪಾತಾಳ. ಒಂದು ಸ್ಟೆಪ್ ಇಳಿ, ಅದ ಅತ್ತಿಗೆದು ಆಚದು ತತ್ತೇನೆ, ಎರಡು ಬೇಕಿರಲಿ. ಆಚದು ಇದು ಓಪನ್ ಇದ್ದು ಟ್ರಂಕ್ ಇಲ್ಲ. ಇದಲ್ಲಿ ವಸ್ತ್ರ ಅಲ್ಲ ಇದ್ದದಷ್ಟೇ, ಅಲ್ಲ ಅಲ್ಲೇ ಹಾಕಿದ್ದೆ. ಅದು ಇನ್ನಂದ್ರೆ ಇಲ್ಲಿ ಕ್ಲೀನ್ ಮಾಡುವಾಗ ಮತ್ತೆ ಬಿಡಕ್ಕ ಕೈ ಬಿಡದೆ ಬಿಟ್ಟೆ. ಇಳಿಸಲು ಚೂರು ಕಷ್ಟ ಇದ್ದು ಹಿಡ್ಕೊಳಬೇಕು. ನೀನು ಒಂದು ಸ್ಟೆಪ್ ಕಾಲ್ ಮಾಡು ಬಾ. ನೀನು ಒಂದು ಸ್ಟೆಪ್ ಕಾಲ್ ಮಾಡು ಏಣಿ ಇದಾವ ಇಳಿತಾ. ನಿಲ್ಲು ಒಂದು ಒಂದು ಸೈಡ್ ಹಿಡ್ಕೋ, ಇಲ್ಲ ಹಿಡ್ಕೋ ಆಚೆ ಸೈಡ್ ನಾನು ಹಿಡ್ಕೊಳ್ತೆ, ಈ ಸೈಡ್ ಜಾರ್ಸು. ಮಣ್ಣು ಬೈಂದು ಪೇಂಟ್ ಮಾಡೋಕ್ಕಷ್ಟೆ. ಹಾಂ ಒಂದೊಂದಷ್ಟು ಅಪ್ಪೀಳಿ ಅಂತ ಚೂರು ಚೂರ ಜಾರಿಸುತ್ತೆ. ಯಾರ ಬಿಡಕ್ಕ ಸಿಕ್ಕೀತ ಕೈಗೆ ಅಪ್ಪಂಗೆ ಸಿಕ್ಕೀತ ಬಿಡ್ತೆ. ಹಾಂ ವೆಯ್ಟ್ ಇದ್ದ
ನನ್ನ ಹಸ್ಬೆಂಡ್ನ ಟ್ರಂಕ್ ಈಗ ಅವರೇ ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾವಾಗಿಂದ ಹೇಳಿ? ಟೆಂತಿಂದ. ನೋಡಿ, ನಾವೆಷ್ಟು ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಒಳಗೆ ತೋರಿಸಿದ್ರು? ಆಯ್ತು, ತೋರಿಸಲಿಲ್ಲ, ಜಸ್ಟ್ ಮೇಲಿಂದ. ಬೇಡ ಅಂತ ಅಷ್ಟೇ, ಮತ್ತೆಂತಿಲ್ಲ. ಹಳೆ ಪುಸ್ತಕಗಳುಂಟು, ಒಂದು ಬ್ಯಾಗ್, ನಿಮ್ಮದಷ್ಟೇ ಇರಬಹುದು ಅಷ್ಟೇ. ಅಲ್ಲ, ಎಕ್ಸಾಂಪಲ್ಸ್ ಏನು? ಫಿಸಿಕ್ಸ್, ಪಿ ಯು ಸಿದ್ದು ಉಂಟು, ಮ್ಯಾಥ್ಸ್. ಓ, ಇದು ಹಳೆ ಓಲ್ಡ್, ಒಮ್ಮೆ ಬರ್ತಾ ಇತ್ತು ಅಂತ ಕಂಪಾಸ್ ಬಾಕ್ಸ್, ಪೆನ್ಸಿಲ್ ಬಾಕ್ಸ್ ಅಲ್ಲ. ನನ್ನ ನೋಟ್ಸ್ ಉಂಟಾ? ಹಳೆ ಲೆಕ್ಕ ನೋಡ ನಿಮ್ಮ ಮುಖ, ಈಗ ತೋರಿಸ್ಬೇಕು. ಊಟಕ್ಕೆ 3 ರೂಪಾಯಿ ಕೊಟ್ಟದ್ದು, ಕಾಫಿಗೆ 2 ರೂಪಾಯಿ, ರಿಕ್ಷಾಕ್ಕೆ 1 ರೂಪಾಯಿ, ಕಾರಿಗೆ 5 ರೂಪಾಯಿ, ಬಸ್ 2 ರೂಪಾಯಿ. ಆವಾಗಲೇ ಲೆಕ್ಕ ಬರೆದಿಡಬೇಕು. 1990 ಅಲ್ಲ, ಎಲ್ಲ ಲೆಕ್ಕ ಬರೆದಿಡ್ತಾ ಇದ್ರಿ. ಎಷ್ಟು ಉಂಟೆಲ್ಲ ಉಂಟು ನೋಡಿ, ಸ್ಮೈಲ್ ಬರ್ತಾ ಉಂಟಾ ಅಂತ. ಅವರ ಟ್ರಂಕ್ ನೋಡಿ, ಅವರಿಗೆ ಬಾರಿ. ಪಿಯುನಲ್ಲಿ ಸೆಲ್ಫ್ ಕುಕಿಂಗ್ ಮಾಡ್ತಿದ್ದದ, ಆವಾಗ ಅಕ್ಕಿ ತಗೊಂಡದ್ದು. 4 ರೂಪಾಯಿ 80 ಪೈಸೆ. ಆಗ್ಲಿ, ಎಲ್ಲ ಲೆಕ್ಕ ಹುಡುಗ. ಎಷ್ಟು ಉಂಟು ಇದು? ಅಯ್ಯೋ, ಈ ಪುಸ್ತಕ ಫುಲ್ ಉಂಟಾ ಲೆಕ್ಕ? ಇನ್ನೆಂತ ಉಂಟು? ಎಂತ ಇಲ್ಲ ಇನ್ನು. ಒಂದು ಬ್ಯಾಗ್ ಉಂಟು, ಇದೆಂತ ಸೊಳ್ಳೆ ಪರದೆ ಗುತ್ತಿಯ? ಹಾಂ, ಇದು ನಮಗೆ ಯೂಸ್ ಮಾಡ್ಬೋದಂತ ಈಗ. ಇದು ಇದು ಟಿಫಿನಿಂದ ಅವತ್ತಿನ ನೋಡಿ, ಅವತ್ತಿನ ಟಿಫಿನ್ ಬಾಕ್ಸ್ ಇದು. ಅದಕ್ಕೆ ಅಲ್ಲವೆಲ್ಲ ಮಕ್ಕಳನ್ನ ಬಿಕ್ಕಳಿ. ಪ್ರಾಬ್ಲಮ್ಸ್ ಇನ್ ಮ್ಯಾಥ್ಸ್ ಲೆಡ್ ಬಾಕ್ಸ್ ಇಂದು. ಎಲ್ಲ ಬುಕ್ಸ್ ಅಷ್ಟೇ, ಎಲ್ಲ ಬುಕ್ಸ್. ಅಲ್ಲ, ಇದು 10th ಮೊದಲಿನ ಟ್ರಂಕ್ ಅಲ್ಲ, ಪಿ ಯು ಸಿ ಬುಕ್ ಮತ್ತೆ ಹಾಕಿದ್ದೆ. ಅಲ್ಲ, ಅದು ಪಿ ಯು ಗೆ ಇದನ್ನೇ ತಕೊಂಡೋದ್ ನಾನು. ಪಿ ಯು ಹಾಸ್ಟೆಲ್ ಹಾಸ್ಟೆಲ್ ಅಂದ್ರೆ ಹೈಸ್ಕೂಲ್ ಹಾಸ್ಟೆಲ್ ಎಲ್ಲ ಇದೆ ಟ್ರಂಕ್. ಎಲ್ಲ ಬುಕ್ ನಿಧಿ ಸಿಕ್ಕಿತ್ತಿಲ್ಲ, ನಿಧಿ ಸಿಕ್ಕಿತ್ತು ನೋಡಿ. ಹಳೆ ಸೋಪ್ ಬಾಕ್ಸ್, ಸೋಪ್ ಇಲ್ಲ. ಅದೆಂತ ಇದೆಂತ? ಸ್ಟಿಕ್ಕರ್ಸ್ ಏನಾದ್ರು ಇರ್ಬೋದು. ನಿಮ್ಮ ಆವಾಗಿನ ಆಂಟಿ ಕಲೆಕ್ಷನ್ ಅಲ್ಲ? 3D ಸ್ಟಿಕ್ಕರ್ಸ್ ತಕ ಕಪಿಲ್ ದೇವ್ 6 ರನ್. ಒಂದು ಗ್ಲಾಸ್ ಇದೆ, ಅದು ಇನ್ನೊಂದು ಬುಕ್ ಉಂಟು, ಅದನ್ನ ಅದು ನಂಗೆ ಆಗ್ಬೋದು, ನಮ್ಮ ಕಿಚನ್ಗೆ ಆಗ್ಬೋದು. ಏನಿದೆ ನೋಡ್ಕೊಳ್ಳಿ, ಮ್ಯಾಗ್ನೆಟ್, ಹಳೆ ಸ್ಟ್ಯಾಂಪ್ ಇದೆ. ಸ್ಟ್ಯಾಂಪ್ ಕಲೆಕ್ಟ್ ಆಗಲೇ ಮಾಡ್ತಾ ಇದ್ರಲ್ಲ. ಸ್ಟ್ಯಾಂಪ್ಸ್ ಇದೆ, ಅಪ್ಪನ ಟ್ರಂಕಿನ ಎಷ್ಟು ಇಂಟ್ರೆಸ್ಟ್ ಬರ್ತಾ ಇದ್ದಾನೆ ನೋಡಿ. ಇದು ಇನ್ನೊಂದು ಓಲ್ಡ್ ಟ್ರಂಕ್. ಯಾವ ಟೈಮಿಂದ ಅದಕ್ಕೆ ಈ ತರ ಇಲ್ಲಿ ಉಬ್ಬಿ ಬರುವಂತದ್ದು. ಈಗ ಇನ್ನೊಂದು ಓಲ್ಡ್ ಟ್ರಂಕ್, ಇಲ್ಲಿ ಕಟ್ಟಾಗಿದೆ ಮಾತ್ರ, ಇಲ್ಲಿ ಲಾಕ್ ಮಾಡುವ ಈ ಜಾಗ ಕಟ್ಟಾಗಿದೆ. ಪೇಂಟ್ ಮಾಡಿ ಚಂದಕ್ಕೆ ಇಡಬೇಕು ಅಂತ ಕಾಣ್ತದೆ, ತುಂಬ ಓಲ್ಡ್ ಟ್ರಂಕ್ ಅಲ್ಲ. ಎಸ್ ಅಂಡ್ ಎಸ್ ಟ್ರೇಡ್ ಮಾರ್ಕ್ ಅಲಿಗರ್. ಇದು ಕೂಡ ಅಲ್ಲಿ ಮೇಲೆ ಇದ್ದದ್ದು, ನಾವು ತಂದದ್ದು. ಇದಿಷ್ಟು ಟ್ರಂಕ್ ಇನ್ನು ಪೇಂಟ್ ಆಗಬೇಕು ನೋಡಿ. ಇದೊಂದು ಪುಟ್ಟದು ಮೊದಲೇ ಇತ್ತು, ಇದು ಕೂಡ ಒಮ್ಮೆ ತೆಗೆದಿದ್ದೆ ಅಟ್ಟಕ್ಕೆ ಹತ್ತಿ, ಇದೆರಡು ಈಗ ತೆಗೆದದ್ದು. ಸೊ ಇಷ್ಟು ಟ್ರಂಕಿಗೆ
ಒಂದು ಚಂದ ಮಾಡಿ ಪೇಂಟ್ ಎಲ್ಲ ಮಾಡಬೇಕು ಅಂತ ಉಂಟು. ಯಾವಾಗ ಮಾಡ್ತೇನೆ ಗೊತ್ತಿಲ್ಲ, ಬಟ್ ಈಗ ಮೇಲಿಂದ ಕೆಳಗಿಳಿಸಿ ಆಯ್ತು, ಯಾಕಂದರೆ ನಿಖಿ ಇರುವಾಗಲೇ ನಾನು ಅದನ್ನು ಮಾಡಬೇಕಷ್ಟೇ. ಹಾಗಾಗಿ ಹಾಯ್ ಫ್ರೆಂಡ್ಸ್, ನಾನೀಗ ಒಂದು ಪಾಯಸ ಮಾಡೋಕ್ಕೆ ಅಂತ ಕಿಚನ್ನಿಗೆ ಬಂದೆ. ತುಂಬ ತುಂಬ ಟೇಸ್ಟಿಯಾದಂಥ ಹಾಗೂ ಆರೋಗ್ಯಕರವಾದಂಥ ಪಾಯಸ, ಆ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ, ಆ ಪಾಯಸ ಮಾಡೋದು ಹೇಗೆ ಅಂತ ನೋಡುವ, ಆಮೇಲೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಆಮೇಲೆ ನನಗೆ ಹೇಳಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳಿ. ಈ ಪಾಯಸ ಮಾಡಲಿಕ್ಕೆ ನಾನು ಸೋರೆಕಾಯಿ ತಗೊಂಡಿದ್ದೇನೆ, ಬಾಟಲ್ ಗಾರ್ಡ್. ಎಳೆಯೇ ಸೋರೆಕಾಯಿ ಆಗಬೇಕು, ಎಳೆದಾದರೆ ಒಳ್ಳೆಯದು. ಆಮೇಲೆ ಒಂದು ಬಟ್ಟಲು ಆಗುವಷ್ಟು ತೆಂಗಿನ ತುರಿ, ಅಂದರೆ ಒಂದು ದೊಡ್ಡ ತೆಂಗಿನಕಾಯಿ ತಗೊಂಡಿದ್ದೇನೆ. ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಏಲಕ್ಕಿ, ಆಮೇಲೆ ಇದು ಒಂದು ಟೇಬಲ್ ಸ್ಪೂನ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿದ್ದೆ. 2 ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ. ಇದನ್ನು ರುಬ್ಬಿಕೊಂಡು ಇದಿಷ್ಟು ಬೇಕಾಗುವಂಥ ಐಟಮ್. ಇನ್ನೀಗ ಈ ಸೋರೆಕಾಯಿಯನ್ನು ಕಟ್ ಮಾಡಬೇಕು. ಫಸ್ಟಿಗೆ ಇದರ ಸಿಪ್ಪೆ ತೆಗಿಬೇಕು. ಇದು ಎಳೆ ಸೋರೆಕಾಯಿ ಆದ್ದರಿಂದ ಪೀಲರ್ನಲ್ಲೇ ತೆಗಿಬಹುದು. ಇದರ ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಬೇಕು. ನೋಡಿ, ಸೋರೆಕಾಯಿನ ಹೆಚ್ಚಿಟ್ಟುಕೊಂಡೆ, ಸಣ್ಣದಾಗಿ, ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಇದು ಎಳೆ ಸೋರೆಕಾಯಿ ಆಗಬೇಕು, ಬೆಳೆದದಷ್ಟು ಚೆನ್ನಾಗಿರೋದಿಲ್ಲ. ಹಿಂಗೆ ಇದನ್ನು ಬೇಯಲಿಕ್ಕಿಡ್ಬೇಕು. ಇನ್ನಿದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬೇಡ, ಸ್ವಲ್ಪ ಸಾಕು. ನೋಡಿ, ಇಷ್ಟು ಸಾಕು. ಈ ಸೋರೆಕಾಯಿ ಚೆನ್ನಾಗಿ ಬೇಯಲಿ. ಈಗ ಅಷ್ಟರಲ್ಲಿ ನಾವು ತೆಂಗಿನಕಾಯಿ ಮತ್ತು ಏಲಕ್ಕಿ ಹಾಕಿ ಕಾಯಿ ಹಾಲು, ತೆಂಗಿನ ಹಾಲು ತೆಗೆದಿಟ್ಟುಕೊಳ್ಳುವ. ಆಮೇಲೆ ಅಕ್ಕಿ ತೆಗೆದಿಟ್ಟುಕೊಂಡಿದ್ದಲ್ಲ, ಅದನ್ನು ಕೂಡ ರುಬ್ಬಿಕೊಳ್ತೇನೆ. ಇನ್ನೀಗ ಈ ತೆಂಗಿನಕಾಯಿಯನ್ನು ರುಬ್ಬಿಕೊಳ್ತೇನೆ, ಅದರ ಜೊತೆಗೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಳ್ತೇನೆ. ಇದು ತೆಳ್ಳಗಿರುವ ತೆಂಗಿನ ಹಾಲು, ಇದು ದಪ್ಪ ತೆಂಗಿನ ಹಾಲು. ಫಸ್ಟಿಗೆ ಇದನ್ನು ತೆಗೆದು ಇಟ್ಟುಕೊಂಡೆ. ಆಮೇಲೆ ತೆಳ್ಳಗಿರೋದು, ಇದು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ನೀರು ಮಾಡಿ ಇಟ್ಕೊಂಡಿದ್ದೇನೆ. ಅಕ್ಕಿಯನ್ನು ರುಬ್ಬಿ ತೆಗೆದಿಟ್ಟುಕೊಂಡೆ, ಹಿಟ್ಟು, ತೆಂಗಿನ ಹಾಲು, ಎರಡನೇ ಸಲ ತೆಗೆದ ತೆಂಗಿನ ಹಾಲು, ಇದು ಫಸ್ಟಿಂದು ದಪ್ಪ ತೆಂಗಿನ ಹಾಲು. ಇದಿಷ್ಟು ರುಬ್ಬಿ ರೆಡಿ ಮಾಡಿಟ್ಕೊಂಡೆ. ಸೋರೆಕಾಯಿ ಬೇಯ್ತಾ ಇದೆ, ಇದಕ್ಕೀಗ 2ನೇ ಸಲ ತೆಗೆದಿಟ್ಟುಕೊಂಡಂಥ ತೆಂಗಿನಕಾಯಿ ಹಾಲನ್ನು ಹಾಕ್ತೇನೆ. ನೀರು ತೆಂಗಿನಕಾಯಿಯನ್ನು ಈಗ ಹಾಕ್ತೇನೆ. ನೀರು ತೆಂಗಿನ ಹಾಲಿನಕ್ಕೆ ಹಾಕಿದೆ. ಇನ್ನು ಸ್ವಲ್ಪ ಅಲ್ಲಿಗೆ ಬೇಯಲಿ. ಸೋರೆಕಾಯಿ ಎಲ್ಲ ಬೇಗ ಬೇಯ್ತದೆ, ಆದರೂ ಸ್ವಲ್ಪ ಒಂದು 2 ಕುದಿ ಬರಲಿ. ಸೋರೆಕಾಯಿ ಬೆಂದಾದ ಮೇಲೆ ಅದಕ್ಕೆ ಈಗ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ.
ಕಸ ಇರುವ ಬೆಲ್ಲ ಅಂತ ಅಂದರೆ ಶೋಧಿಸಿ ಹಾಕ್ಕೊಳ್ಳಿ, ಶುದ್ಧವಾದ ಬೆಲ್ಲ ಅಂತ ಅಂದರೆ ಹಾಗೆ ಹಾಕ್ಕೊಳ್ಬೋದು. ಈಗ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ, ಹಾಗೆ ಬೆಲ್ಲ ಕೂಡ ಎಲ್ಲ ನೀರಾಯಿತು. ಈಗ ನೋಡಿ ಪಾಯಸ ತುಂಬ ತೆಳ್ಳಗಿದೆ ಅಲ್ಲ. ಈಗ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ತೆಳ್ಳಗೆ ಮಾಡಿಟ್ಕೊಂಡಿದ್ದೇನೆ ಈ ಅಕ್ಕಿ ಹಿಟ್ಟು, ಇದನ್ನು ಇದಕ್ಕೆ ಹಾಕ್ಕೊಳ್ಬೇಕೀಗ. ಇದು ಪಾಯಸವನ್ನು ತಿಕ್ಕು ಮಾಡಲಿಕ್ಕೋಸ್ಕರ ಹಾಕೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಪಾಯಸ ಸ್ವಲ್ಪ ತಿಕ್ಕಾಗ್ತದೆ. ಅಕ್ಕಿ ಹಿಟ್ಟು ಹಾಕಿ ಆದ ಮೇಲೆ ಈಗ ದಪ್ಪ ತೆಂಗಿನ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆಲ್ಲ ಹಾಕಿ ಆಯಿತು, ದಪ್ಪ ತೆಂಗಿನ ಹಾಲು ಹಾಕಿ ಆಯಿತು, ಅಕ್ಕಿ ಹಿಟ್ಟು ಕೂಡ ಆಗಲೇ ಹಾಕಿ ಆಯಿತು. ಇನ್ನೂ ಒಂದು ಕುದಿ ಬರಲಿ ಇದು. ಅಷ್ಟರಲ್ಲಿ ನಾವು ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹುರಿದು ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡುವ. ಇದೀಗ ಕುದೀತಾ ಉಂಟಲ್ಲ, ಇನ್ನಿದನ್ನು ಗ್ಯಾಸ್ ಆಫ್ ಮಾಡೋದು. ತುಪ್ಪ ಸ್ವಲ್ಪ ನೀರಾಗಲಿಕ್ಕೆ ಇದಕ್ಕೆ ಇನ್ನು ಗೋಡಂಬಿ, ದ್ರಾಕ್ಷಿ ಇದೆರಡನ್ನು ಸ್ವಲ್ಪ ಹುರ್ಕೊಳ್ಬೇಕು. ತುಂಬ ಬಿಸಿ ಇದೆ, ಸೂಪರ್ ಆಗಿದೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ದು ಮತ್ತು ಚೆನ್ನಾಗಿದೆ. ಸೋರೆಕಾಯಿ ಇಷ್ಟಪಡದವರು ಕೂಡ ಸೋರೆಕಾಯಿ ಪಾಯಸವನ್ನು ಖಂಡಿತವಾಗಿ ಇಷ್ಟಪಡ್ತೀರ. ಆಮೇಲೆ ಇದು ಸೋರೆಕಾಯಿ ಅಂತಂತೂ ಗೊತ್ತೇ ಆಗೋದಿಲ್ಲ, ಹಾಗೆ ತುಂಬ ಟೇಸ್ಟ್ ಉಂಟು. ಆಮೇಲೆ ಹೆಲ್ದಿ, ಹೊಟ್ಟೆಗೆ ತುಂಬ ತಂಪು, ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರುಚಿ ರುಚಿಯಾದಂಥ ಹೆಲ್ದಿ ಪಾಯಸವನ್ನು ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ಈ ಪಾಯಸ ನಿಮಗೆ ಇಷ್ಟ ಆದರೆ, ಆಮೇಲೆ ಇದನ್ನು ತಿಕ್ಕ ನಿಮಗೆ ಜಾಸ್ತಿ ಬೇಕು ಅಂದರೆ ಅಕ್ಕಿ ಹಿಟ್ಟಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಬೆಲ್ಲ ಕೂಡ ಅಷ್ಟೇ, ಕೆಲವು ಮನೆಯಲ್ಲಿ ಸ್ವೀಟ್ ಜಾಸ್ತಿ ಮಾಡ್ತಾರೆ, ಕೆಲವು ಮನೆಯಲ್ಲಿ ಸ್ವಲ್ಪ ಕಡಿಮೆ. ಸೊ ಅದು ನೋಡಿಕೊಂಡು ನಿಮಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡಿಕೊಳ್ಳಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಹೇಳಿ. ಹಾಗೆ ನೆಕ್ಸ್ಟ್ ವ್ಲಾಗನ್ನು ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ದೀಪಾ, ಬಾಯ್.